ईशान्य वलयद पदवीधर मतक्षेत्रदिंद हुमनाबादन डाक्टर चंद्रशेखर बसवराज पाटील हुमनाबाद अवरु मत्ते कांग्रेस ऐन अधिकृत अभ्यर्थियागि घोषणे आगिद्दु ईवरेगे माडिरतक्कंत विषय कुरितु चर्चिसोण बन्नि। नमस्कार, मुंबरुव दिनगळल्लि ईशान्य वलयद विधान परिषत्तिगे चुनावणे नडेदिदे पदवीधर मतक्षेत्रदिंद डाक्टर चंद्रशेखर बसवराज पाटील तावु नमस्कारगळु। ವೀಕ್ಷಕ ತಾವು ನೋಡ್ತಾ ಇದ್ರಿ ಡಾಕ್ಟರ್ ಚಂದ್ರಶೇಖರ ಬಸವರಪಳ್ಳಿ ಹುಮ್ಮನಬಾದವರು ನಮ್ಮ ಮುಂದೆ ಇದ್ದಾರೆ। ಈಗ ಮುಂಬರತಕ್ಕಂತ ಎರಡನೇ ಸಲದ ಚುನಾವಣೆ ಇದೆ, ಒಂದು ಅವಧಿಯಲ್ಲಿ ತಾವು ಕೆಲಸ ಏನೇನು ಮಾಡಿದ್ರಿ ಮತ್ತು ಮತದಾರರ ಮುಂದೆ ಹೋಗ್ತಾ ಇದ್ರಿ, ಈಗ ವಿಷಯಗಳ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? ಎಲ್ಲ ಮತದಾರ ಬಂಧುವರಿಗೆ ನಮಸ್ಕಾರಗಳು। ಈಗಾಗಲೇ ಸುಮಾರು ಒಂದೂವರೆ ಎರಡು ತಿಂಗಳಿಂದ ನೋಂದಣಿ ಚಾಲುವಾಗಿದೆ ಮತ್ತು ಇದು ಎಲೆಕ್ಷನ್ ಇನ್ನೂ ಒಂದು ತಿಂಗಳು ಇರುವವರಿಗೆ ಎಕ್ಸ್ಟೆನ್ಷನ್ ಮಾಡಲಾಗಿದೆ। ಹಾಗಾಗಿ ನೋಂದಣಿ ಆಲ್ ಗ್ರಾಜುಯೇಟ್ಸ್ ಆರ್ ಎಲ್ಲರೂ ತಮಗೆ ಹಕ್ಕಿದೆ, ತಾವು ಮುಂದೆ ಬರೋಂಥ ದಿನಗಳಲ್ಲಿ ತಾವೆಲ್ಲ ಚಾಯ್ಸ್ ಮಾಡೋಂಥ ತಮಗೆ ಯಾರು ಚೆನ್ನಾಗಿ ಕ್ಯಾಂಡಿಡೇಟ್ ಕೆಲಸ ಮಾಡ್ತಾರ ನಿಮ್ಮನ್ನು ಎಲ್ಲ ಪರಿಹಾರ ಮಾಡ್ತಾರೋ ಅವರನ್ನು ತಾವು ಆಯ್ಕೆ ಮಾಡೋಂಥ ಒಂದು ಪ್ರಕ್ರಿಯೆ ಇರುತ್ತದೆ। ಅಂದ್ರೆ ಈಗ ಚುನಾವಣಾ ಈಗ ಮತದಾರರು ಯಾವ್ಯಾವ ಅರ್ಹತೆಗಳನ್ನು ಅಂತಂದರೆ ಪದವೀಧರ ಪಡೆದಂಥ ಅಭ್ಯರ್ಥಿಗಳಿಗೆ ಈಗ ಮತದ ಹಾಕಬೇಕಾದ್ರೆ ಅವ್ರು ಎಷ್ಟು ವರ್ಷ ಆಗಿರಬೇಕು, ಮತದಾನ ಎಷ್ಟು ಆಗಿರಬೇಕು? ತಮಗೆಲ್ಲ ಗೊತ್ತಿದ್ದಂಗೆ ಅವ್ರು ಗ್ರ್ಯಾಜುಯೇಟ್ ಇರಬೇಕು। ಹಾಂ, 3 ವರ್ಷ ಮುಂಚೆ ಪಾಸ್ ಆದವ್ರಿಗೆ ಮಾತ್ರ ನೋಂದಣಿ ಮಾಡೋಕ್ಕೆ 2020 ಪಾಸ್ ಆಗಿರಬೇಕು, 2020 ಪಾಸ್ ಆಗಿರಬೇಕು, 2021 2022 2023 ರೀಸೆಂಟಾಗಿ ಪಾಸ್ ಆದ್ರೆ ಬರಲ್ಲ, ರೀಸೆಂಟ್ ಪಾಸ್ ಆದವ್ರಿಗೆ ಬರೋದಿಲ್ಲ। 2020 ಪಾಸ್ ಆಗಿರಬೇಕು, ಅವರು ಆಧಾರ್ ಕಾರ್ಡ್ ಐಡಿ ಮತ್ತು ಅವರು ಎರಡು ಭಾವಚಿತ್ರಗಳನ್ನು ಜೊತೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಷ್ಟೇ। ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಯಾವುದೇ ನಮ್ಗೆ ಲೋಕಲ್ ಆಗಿರ್ಬೋದು ಇದು ತಹಸೀಲ್ದಾರ್ ಆಫೀಸಿಗೆ ಕೊಟ್ಬಿಟ್ರೆ ಆನ್ಲೈನ್ ಕೂಡ ನಾವು ಚೆಕಪ್ ಮಾಡ್ಬೋದು ಮಾಡ್ಬೋದು। ಮಾನ್ಯ ಪಾಟೀಲ್, ಈಗ ತಾವು ಈ ಒಂದು ಹಿಂದಿನ ಒಂದು ಅವಧಿಯಲ್ಲಿ ಯಾವ್ಯಾವ ಕೆಲಸಗಳನ್ನು ತಾವು ಮಾಡಿದ್ರಿ, ಪದವೀಧರ ಮತಕ್ಷೇತ್ರದಿಂದ ತಾವು ಗೆದ್ದಾದ ಮೇಲೆ ಈವರೆಗೆ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಮತದಾರರು ಏನು ಅವ್ರು ಕೇಳ್ತಾ ಇದ್ದಾರೆ, ಏನು ನಮಗಾಗಿ ಏನು ಮುಂದಿರತಕ್ಕಂಥ ಸೌಲಭ್ಯಗಳು ಏನೇನು ಕೊಡ್ಬೋದು ಅಂತ ಕೇಳ್ತಾ ಇದ್ದಾರೆ? ಇದು ತಮಗೆಲ್ಲ ಗೊತ್ತಿದ್ದಂಗೆ ಸಾಕಷ್ಟು ಸರ್ತಿ ನಾನು ಈ ಗ್ರ್ಯಾಜುಯೇಟ್ಸಲ್ಲಿ ಟೀಚರ್ಸಲ್ಲಿ ಅವ್ರದ್ದು ಏನೇ ಸಮಸ್ಯೆಗಳಿದ್ದರೂ ಪ್ರಾಮಾಣಿಕವಾಗಿ ಅವ್ರ ಸೇವೆ ಸಲ್ಲಿಸಿದ್ದೇನೆ। ಯಾವುದೇ ಸಮಸ್ಯೆ ಟ್ರಾನ್ಸ್ಫರ್ ಆಗಲಿ, ತಮ್ಮದು ಯಾರದ ಯಾವುದಾದ್ರೂ ನಮ್ಮ ಟೀಚರ್ಸಿಗಾಗಲಿ ಗ್ರ್ಯಾಜುಯೇಟ್ಸಿಗಾಗಲಿ ಏನೇ ಸಮಸ್ಯೆ ನನಗೆ ಫೋನ್ ಮುಖಾಂತರ ನನಗೆ ಬಂದು ಭೇಟಿ ಆದರೆ ಅವ್ರದ್ದು ಆದಷ್ಟು ಸಮಸ್ಯೆಗಳನ್ನು ನಾನು ವೈಯಕ್ತಿಕವಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ। ಈ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಇದರಲ್ಲಿ ನಮ್ಮದು ಸೆಷನ್ನಲ್ಲಿ ಅಲ್ಲಿ ಅಲ್ಲೂ ಮತ್ತು ನಮ್ಮ ಮಂತ್ರಿಗಳಾದ ಮಧು ಬಂಗಾರಪ್ಪರ ಅಲ್ಲಿ ಮುಂಚಿನ ಹಿಂದಿನ ಮಂತ್ರಿಗಳ ಜೊತೆನೂ ನಾನು ಚರ್ಚೆ ಮಾಡಿ ಸೇವೆ ಸಲ್ಲಿಸಿದೆ। ಈ ಪದವೀಧರ ಅನೇಕ ನಿರುದ್ಯೋಗಿಗಳ ಸಮಸ್ಯೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಬೀದರ್ ವಿಶ್ವವಿದ್ಯಾಲಯ ಅಂತೇಳಿ ಮಾಡಿದ್ದಾರೆ, ಅದಕ್ಕೆ ಸರ್ಕಾರ ಇನ್ನೂವರೆಗೂ ಕೂಡ ಅದು ಪ್ರಾರಂಭ ಮಾಡ್ತಕ್ಕಂಥದ್ದು ರೀತಿಯಲ್ಲಿ ಬರೀ ಕೇವಲ VC ನೇಮಕಾತಿ ಮಾಡಿಬಿಟ್ಟಿದೆ। ಅಂದರೆ ಈಗ ಬಾಲಕಿ ತಾಲೂಕಿನ ಬ್ಯಾಲಹಳ್ಳಿ ಹತ್ರ ಮಾಡಿರ್ತಕ್ಕಂಥದ್ದು 300 ಎಕರೆ ಜಮೀನು ಅಲ್ಲಿದೆ, ಅದಕ್ಕೆ ಕನ್ಸ್ಟ್ರಕ್ಷನ್ ಆಗಲಿ ಅದಕ್ಕೆ ಬೇರೆ ಬೇರೆ ವರ್ಕಿಂಗ್ ಸಲುವಾಗಿ ಯಾವುದೇ ರೀತಿ ಅನುಮಾನ ಸಿಕ್ಕಿಲ್ಲ ಸರ್? ಮುಂಚೆ ಹಿಡಿದು ನಾವು ವಿಧಾನಸೌಧದಲ್ಲಿ ಅಲ್ಲಿ ಭಾಳಷ್ಟು ಸತಿ ಚರ್ಚೆ ಮಾಡಿದ್ದೀವಿ। ಇವ್ರು ಈ ಥರ ಎಲ್ಲ ಡಿಸ್ಟಿಕ್ಕಲ್ಲಿ ಮಾಡೋಕ್ಕಿಂತ ಡಿಸ್ಟಿಕ್ಕಲ್ಲೇ ಈಗ ಡಿವಿಷನಲ್ಲೇ ಇದ್ರೆ ಮಾತ್ರ ಚೆನ್ನಾಗಿತ್ತು, ಈಗ ಆಲ್ರೆಡಿ ಬೀದರಲ್ಲಿ ಮಾಡಿ ಅಲ್ಲಿ ಏನೂ ವ್ಯವಸ್ಥೆಯನ್ನು ಏನೂ ಇಟ್ಟಿಲ್ಲ, ಅವರು ಮೂಲಭೂತ ಸೌಕರ್ಯಗಳನ್ನು ಏನೂ ಇಲ್ಲ। ಹಾಗಾಗಿ ಮುಂದೆ ಬರೋಂಥ ದಿನಗಳಲ್ಲಿ ನಾವು ಮಾತಾಡಿದ್ದೀವಿ, ಮಂತ್ರಿಗಳ ಜೊತೆನೇ ಚರ್ಚೆ ಮಾಡಿದ್ದೀವಿ, ಆದಷ್ಟು ಬೇಗ ಫಂಡ್ ರಿಲೀಸ್ ಮಾಡಿ ಅಲ್ಲಿ ಮೂಲ ಸೌಕರ್ಯಗಳನ್ನು ಕೊಟ್ಟು ಅಲ್ಲಿ ಬರೋಂಥ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ಬೇಕಂತ ಮಾತಾಡಿದ್ದೀವಿ ಅನೇಕ ಸಲ ತಾವು ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೆಗಳು ಕೂಡ ಕೇಳಿದ್ದೀರಿ, ಆ ಹಂತದಲ್ಲಿ ತಮಗೆ ಉತ್ತರಗಳು ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಇನ್ನೂ ಏನೇನು ಆಗಬೇಕಾಗಿದೆ ಸರ್ ನಮ್ಮ ಈ ಪದವೀಧರ ಕ್ಷೇತ್ರದಲ್ಲಿ? ಸರ್, ಭಾಳಷ್ಟು ಸಮಸ್ಯೆಗಳಿವೆ ಹಂತವಾಗಿ ಈ ಮುಂದೆ ಬರೋಂಥ ದಿನದಲ್ಲಿ ನಮ್ಮದು ಕರ್ನಾಟಕ ಸರ್ಕಾರ 5 ಮ್ಯಾನಿಫೆಸ್ಟೋದಲ್ಲಿ ಇನ್ನೂ ಒಂದು ಉಳಿದಿದೆ, ಯುವ ನಿಧಿ ಅಂಥೇಳಿ, ಅದು ಈ ಡಿಸೆಂಬರಲ್ಲೂ ಪ್ರಾರಂಭ ಮಾಡೋರಿದ್ದಾರೆ। ಅಂದರೆ ಯಾರು ಗ್ರ್ಯಾಜುಯೇಟ್ ಆಗಿದ್ದಾರೋ ಅವ್ರಿಗೆ 3000 ರೂಪಾಯಿ, ಡಿಪ್ಲೊಮಾ ಪಾಸ್ ಆಗಿದ್ದವ್ರಿಗೆ 1.5 ಸಾವಿರ ರೂಪಾಯಿ ಕೊಡಬೇಕಾಗಿದೆ ಸರ್ ಇನ್ನೊಂದು ಈಗ ಗುಲ್ಬರ್ಗ ವಿಷಯದಲ್ಲಿ ಈ ಮೊದಲು ನಮ್ಮ ಬೀದರ್ ಅಲ್ಲೇ ಇತ್ತು, ಈಗ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಅಲ್ಲಿ ಅಲ್ಲಿ ಶುಗರ್ ಟೆಕ್ನಾಲಜಿ ಅಂತಕ್ಕಂಥದ್ದು ಭೀಮಣ್ಣ ಖಂಡಿಯವರು ಸಚಿವರಾಗಿದ್ದಾಗ ಪ್ರಾರಂಭ ಮಾಡಿದರು, ಅದು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ, ಇದು ಹಾಲಹಳ್ಳಿ PC ಸೆಂಟರ್ದಲ್ಲೂ ಕೂಡ ಶುಗರ್ ಟೆಕ್ನಾಲಜಿ ಇತ್ತು, ಅಲ್ಲಿರ್ತಕ್ಕಂಥ ವ್ಯಕ್ತಿ ಅದು ಕೋರ್ಸನ್ನೇ 1 ವರ್ಷ ನಾವು ಜಗಳಾಡಿ
ರಾಜಶೇಖರ ಪಾಟೀಲ್ ಅವರು ಸಚಿವರಿದ್ದರು, ಆಗ ಎಮ್ ಎಲ್ ಎ ಕೂಡ ಇದ್ದರು. ಅವ್ರಿಗೆ ಒಂದು ಅರ್ಜಿ ಕೊಟ್ಟಿದ್ದಾಗ ಅದು ಪ್ರಾರಂಭ ಮಾಡಿದ್ರು 3 ವರ್ಷದಿಂದ. ಒಂದು ಸಲ ಮಾತ್ರ ಅವರು ಕ್ಲಾಸ್ ಪರ್ಮಿಷನ್ 3 ಅಡ್ಮಿಷನ್ ತೊಗೊಂಡು ಆಮೇಲೆ ಕ್ಲೋಸ್ ಮಾಡಿದ್ದಾರೆ. ಶುಗರ್ ಟೆಕ್ನಾಲಜಿ ಕೋರ್ಸು ಇದ್ದರೂ ಕೂಡ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಇದು ವಿಷಾದಕರ ಸಂಗತಿ ಇದೆ, ದುಃಖದ ಸಂಗತಿ ಇದು. ಇಲ್ಲ, ಅದು ಏನಾಗಿದೆ, ಈಗ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಿನಿಮಮ್ 60 ಸ್ಟೂಡೆಂಟ್ಸ್, ಒಂದು 100 ಸ್ಟೂಡೆಂಟ್ಸ್ ಆದರೂ ಬೇಕಲ್ಲ. ಪ್ರಾರಂಭ ಮಾಡ್ತಾನೆ ಅವ್ರು ಮಾಡಲಿಕ್ಕೆ ತರ ಕ್ಲೋಸ್ ಮಾಡಿದ್ದಾರೆ. ಪ್ರಾರಂಭ ಮಾಡಿ, ಪ್ರಾರಂಭ ಮಾಡಿದ್ರು ಸ್ಟೂಡೆಂಟ್ಸ್ ಒಟ್ಟು ಅಡ್ಮಿಷನ್ ಆಗಲಿಲ್ಲ, ಅದಕ್ಕಾಗಿ ಅದು ನಡೆಸೋದು ಕಷ್ಟ ಅಂಥೇಳಿ. ಅವ್ರು ಯಾವ ಕಾಲೇಜ್ ಕೂಡ ನೋಟಿಸ್ ಕೊಡ್ಲಾರ್ದೇ ಬಿದ್ದರೆ 160 ಕಾಲೇಜ್ಗಳಿದಾವೆ. ಆಯಾ ಕಾಲೇಜ್ ಪ್ರಿನ್ಸಿಪಾಲ್ಗಳು ಹೇಳಿ ಶುಗರ್ ಟೆಕ್ನಾಲಜಿ ಕೋರ್ಸ್ ನಮ್ಮ ಹತ್ರ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳದಿರುವುದು ಇದು ಒಂದು ಹಿನ್ನಡೆ ಆಗ್ತಕ್ಕಂಥದ್ದು ಮಾತು. ಸರ್, ನಮ್ಮ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತದೆ ಸರ್ ಶುಗರ್ ಟೆಕ್ನಾಲಜಿ. ಮಿನಿಮಮ್ 50,000 ರೂಪಾಯಿ ಸ್ಯಾಲ್ರಿ ಇದೆ ಸರ್. ಉತ್ತರ ಪ್ರದೇಶದವರಿಗೆ 80,000 ಕೊಡ್ತಾ ಇದ್ದಾರೆ ನಮ್ಮ ಇದರಲ್ಲಿ. ಇಲ್ಲ, ಅದು ಭಾಳ ಚೆನ್ನಾಗಿ ಕೊಡಿಸಿದೆ, ಈ ಮುಂದೆ ನಾನು ಚರ್ಚೆ ಮಾಡಿ ಮಾಡಿ ಮಾಡಿಸ್ತಾರೆ. ಇಲ್ಲಿವರೆಗೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಣ್ಣಾವದವರು ಈಗಾಗಲೇ ಎಮ್ ಎಲ್ ಸಿ ಕೆಲಸ ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಕೂಡ ಆಗಿದೆ. ಇದರಲ್ಲಿ ನಮ್ಮ ಮಾತುಗಳನ್ನಾಡಿ ಪದವೀಧರ ಮತಕ್ಷೇತ್ರದಲ್ಲಿರ್ತಕ್ಕಂಥ ಪದವೀಧರರು ತಮ್ಮ ಮತದಾನ ಮಾಡಲು ಹಕ್ಕನ್ನು ಚಲಾಯಿಸಲು ತಾವು ನೋಂದಣಿ ಮಾಡ್ಕೊಳ್ಬೇಕಂತಕ್ಕಂಥ ಮಾತನ್ನು ಕೂಡ ಹೇಳಿದರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರೆ ನಮ್ಮ ಪರವಾಗಿ ತಮ್ಮೆಲ್ಲ ವೀಕ್ಷಕರು ಕೂಡ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ ಚಂದ್ರಶೇಖರ್ ಪಾಟೀಲ್, ಧನ್ಯವಾದ. ನಮಸ್ಕಾರ ಸರ್, ಥ್ಯಾಂಕ್ ಯು. सो आज हम जो आए हैं एक नए वेंचर ओपनिंग के लिए आए हैं, बट उसके पहले मैं थोड़ा सा ब्रीफ हिस्ट्री हम देना चाहता हूँ. हमने शशांक कुलकर्णी, डीएनबी मेडिसिन एमबीबीएस, एंड 9 पहले मैंने इधर में प्रैक्टिस स्टार्ट किया था एज अ स्मॉल क्लिनिक एंड स्मॉल डे केयर सेंटर. Next. ನೀಲ್ಕಂಠ ರಾಠೋಡ್, ನೀಲ್ಕಂಠ ರಾಠೋಡ್ ಜಿಲ್ಲಾ ಉಪಾಧ್ಯಕ್ಷ. ಹೇಳ್ರಿ. ಸಂತೋಷ್ ನಾರಾಯಣ್ ರಾಠೋಡ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋರ್ಸೇನಾ. ಬೋಲು. ಕಿಶನ್ ಚವಾಣ. ಮೊದಲಾಗಿ ಬೀದರ್ ಜಿಲ್ಲೆಯ ಪತ್ರಿಕಾ ಬಾಂಧವರಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಭೆ ಕೊರೆಯುತ್ತೇನೆಂದ್ರೆ, ಈಗಿನ ಸರ್ಕಾರದಲ್ಲಿರುವ ಮುನಿಯಪ್ಪ ಸಚಿವರು ಹೇಳಿಕೆಯನ್ನು ನೀಡುತ್ತಿದ್ದಾರೆ, ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕೆಂದು. ಅದರ ವಿರುದ್ಧವಾಗಿ ನಾವು ಇದನ್ನು ಕರೆಯುತ್ತಿದ್ದೇವೆ. ಸದಾಶಿವ ಆಯೋಗ ವರದಿಯಿಂದ ಬಂಜಾರ ಸಮಾಜ, ಕೊರಚ ಕೊರಮ ಸಮಾಜದವರಿಗೆ ಮೀಸಲಾತಿಯಿಂದ ಕಡೆಗಣಿಸಲಾಗುತ್ತಿದೆ. ಇದನ್ನು ತಡೆಹಿಡಿಯಬೇಕೆಂದು ಹಿಂದಿನ ಸರ್ಕಾರ ಇದ್ದಾಗ ಕೊರಚ ಕೊರಮ ಒಕ್ಕೂಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿದೆವು. ಮುಕ್ತಾಯವಾಗುತ್ತದೆ. ಮತ್ತೆ ಭೇಟಿಯಾಗೋಣ ಇಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.